ಕರ್ನಾಟಕಕ್ಕೆ ಅಕ್ಕಿ ಕೊಡೋದಿಕ್ಕೆ ಪಂಜಾಬ್ ಸರ್ಕಾರ ಸಿದ್ಧ. ಆಮ್ ಆದ್ಮಿ ಪಕ್ಷದ ಕರ್ನಾಟಕ ಅಧ್ಯಕ್ಷ ಪೃಥ್ವಿ ರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿದ್ದು ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಪಂಜಾಬ್ ಅಕ್ಕಿ, ಮೊನ್ನೆ ಯಾವಾಗ ಈಗ FCI ನಿಂದ ಅಕ್ಕಿ ಸಿಗಲ್ಲ ಅಂತ ಗೊತ್ತಾಯ್ತು, ಫಸ್ಟ್ ಸರ್ಕಾರ ಕಾಂಟ್ಯಾಕ್ಟ್ ಮಾಡಿದ್ದೆ ಪಂಜಾಬ್ ಸರ್ಕಾರವನ್ನ, ನಮಗೆ ಅಕ್ಕಿಯನ್ನ ಕೊಡಿ ಅಂತ ಕೇಳಿತು, ಮನವಿಯನ್ನ ಮಾಡ್ಕೊಂಡಿತ್ತು. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಈ ವರ್ಷ ಕೊಡೋದಕ್ಕೆ ಅಕ್ಕಿಯ ದಾಸ್ತಾನು ಇಲ್ಲ, ನೆಕ್ಸ್ಟ್ ಇಯರ್ ಇಂದ ನಾವು ಕೊಡ್ತೀವಿ ಅಂತ ಅಲ್ಲಿನ ಪಂಜಾಬ್ ಸರ್ಕಾರ ಹೇಳಿತ್ತು. ಬಟ್ ಈಗ ಮತ್ತೊಂದ್ ಕಡೆ ನೋಡಿದ್ರೆ ತೆಲಂಗಾಣದಲ್ಲಿ ಕೂಡ ಅಂತದೇ ಪರಿಸ್ಥಿತಿ ಆಗಿತ್ತು. ಛತ್ತೀಸ್ಗಢ ಸರ್ಕಾರ ಮಾತ್ರ ನಾವು 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು. ಬಟ್ ಇನ್ನೂ ಕೂಡ ಅಕ್ಕಿ ಕರ್ನಾಟಕಕ್ಕೆ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ನೆರವಿಗೆ ಬಂದಿದೆ ಆಮ್ ಆದ್ಮಿ ಸರ್ಕಾರ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಪಂಜಾಬ್ ಸರ್ಕಾರ ಯಾವಾಗ ಇಲ್ಲಿನ ಸರ್ಕಾರ ಕಾಂಟ್ಯಾಕ್ಟ್ ಮಾಡ್ತೋ ಆಗ ನಮಗೆ ಈ ಸಲ ಕೊಡೋದಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಇಂದ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳಿತ್ತು. ಬಟ್ ಈಗ ಕೊಡೋದಕ್ಕೆ ಒಪ್ಪಿಗೆ ಆಗಿದೆ, ಯಾಕಂದ್ರೆ ಬೆಳಿಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡುವಾಗ ಸದ್ಯಕ್ಕೆ ಆ ರೀತಿಯಾದ ಸಿಚುವೇಶನ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು, ನಮ್ಮ ರೇಟ್ ನಲ್ಲಿ ಕೊಡ್ತಾರಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ರು. ಸೊ ಈಗ ಅಲ್ಲಿನ ಸರ್ಕಾರ ಕೊಡುತ್ತಾ? ನವಿತಾ ಜೈನ್, ಮಹತ್ತರ ಬೆಳವಣಿಗೆ ಎಂದರೆ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಕ್ಕಿ ಕಿತ್ತಾಟದ ನಡುವೆ ಇದೀಗ ಆಶಾದಾಯಕ ಬೆಳವಣಿಗೆ ಎಂದು ಹೊರಬಿದ್ದುಕೊಂಡದ್ದು. ಪ್ರಮುಖ ಮಹತ್ವರ ಬೆಳವಣಿಗೆಯಲ್ಲಿ ಇದೀಗ ಪಂಜಾಬ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಡಲಿಕ್ಕೆ ಇದೀಗ ಸಾತ್ವಿಕ ಒಪ್ಪಿಗೆಯನ್ನು ಕೊಟ್ಟರುವಂತ ಈ ಸಂಬಂಧಪಟ್ಟಂತೆ ಕರ್ನಾಟಕದ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪೃಥ್ವಿ ರೆಡ್ಡಿಯವರು ಇದೀಗ ನಿನ್ನೆಯಷ್ಟೇ ಪಂಜಾಬ್ನ ಮುಖ್ಯಮಂತ್ರಿ ಮಾನ್ ಸಿಂಗ್ ಜೊತೆ ವಿಸ್ತೃತವಾದ ಚರ್ಚೆಯನ್ನು ನಡೆಸಿರುವಂತದ್ದು. ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ 2,28,000 ಮೆಟ್ರಿಕ್ ಟನ್ ಅಕ್ಕಿ ಕೊಡಲಿಕ್ಕೆ ಪಂಜಾಬ್ನ ಮುಖ್ಯಮಂತ್ರಿ ಮಾನ್ ಸಿಂಗ್ ಸದ್ಯಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟರು. ಈ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಏನಾದರೂ ಒಪ್ಪಿದ್ರೆ ಮತ್ತು ಬಯಸಿದ್ರೆ ರಾಜ್ಯದ ಆಮ್ ಆದ್ಮಿ ಘಟಕ ಪಂಜಾಬ್ ಸರ್ಕಾರದೊಂದಿಗೆ ಸಮನ್ವಯತೆಯನ್ನ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ 2,28,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ಧ ಇದೆ ಅನ್ನೋ ಮುಖಾಂತರ ಒಂದಷ್ಟು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿ ತಪ್ಪಾಗ್ಲಾರದು. ಒಂದ್ ಕಡೆ ಅಕ್ಕಿ ಕೊರತೆಯಿಂದ ಎಲ್ಲೊಂದ್ ಕಡೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೆನ್ಷನ್ ಇರ್ತಕ್ಕಂಥ, ಒಂದ್ ಕಡೆ ಛತ್ತೀಸ್ಗಢ ನಲ್ಲಿ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಇದ್ರು ಕೂಡ ಸಾಗಾಣಿಕೆ ವೆಚ್ಚ ಮತ್ತು ಅಲ್ಲಿ ಅಕ್ಕಿ ದರ ದುಬಾರಿ ಆಗುತ್ತೆ ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಸದ್ಯಕ್ಕೆ ಪೆಂಡಿಂಗ್ ಇಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ತೆಲಂಗಾಣ ಮುಖ್ಯಮಂತ್ರಿ KCR ಜೊತೆ ಕೂಡ ಚರ್ಚೆ ಮಾಡಿದ ಸಂದರ್ಭ ಕೂಡ ಈ ಬಾರಿ ಅಕ್ಕಿ ಕೊರತೆ ಇರುವಂತದ್ದು ಒಪ್ಪಿಕೊಂಡಿರುವಂತದ್ದು. ಈ ಎಲ್ಲದ ನಡುವೆ ಇದೀಗ ಪಂಜಾಬ್ ಸರ್ಕಾರ ಅಕ್ಕಿ ಕೊಡಲಿಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಿದ್ಧ ಇರತಕ್ಕಂಥ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಆಮ್ ಆದ್ಮಿ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಪೃಥ್ವಿ ರೆಡ್ಡಿಯವರು ಇದೀಗ ಕರ್ನಾಟಕ ಪಂಜಾಬ್ನ ಮುಖ್ಯಮಂತ್ರಿ ಜೊತೆ ವಿಸ್ತೃತವಾದ ಚರ್ಚೆ ನಡೆಸಿರುವಂತಹ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರಿಗೆ ಸುದೀರ್ಘ ಪತ್ರವನ್ನು ಬರೆದಿರುವಂತದ್ದು ಮತ್ತು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಕ್ಕಿ ಧೋರಣೆ ವಿಚಾರವಾಗಿ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿರುವಂತದ್ದು. ಕರ್ನಾಟಕ ಸರ್ಕಾರ ಯಾವಾಗ ಬಯಸುತ್ತೆ ಎಲ್ಲಾ ರೀತಿಯ ಸಹಕಾರ ಮಾಡ್ಲಿಕ್ಕೆ ಆಮ್ ಆದ್ಮಿ ಘಟಕ ರಾಜ್ಯದ ಜನರ ಹಿತಾಸಕ್ತಿಯ ಕಾರಣಕ್ಕಾಗಿ ಸಿದ್ಧವಾಗಿರುವಂತದ್ದು, ಹಾಗಾಗಿ ಪಂಜಾಬ್ನಿಂದ ಅಕ್ಕಿ ಕೊಡಿಸಲಿಕ್ಕೆ ನಾವು ಸಿದ್ಧ ಅನ್ನೋ ಮುಖಾಂತರ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಮ್ ಆದ್ಮಿ ಘಟಕ ಮತ್ತು ಪಂಜಾಬ್ನ ಮುಖ್ಯಮಂತ್ರಿ ಮಾತುಕತೆ ನಡೆಸಿರುವಂತದ್ದು, ಒಂದ್ ಕಡೆ ಅಕ್ಕಿ ಕೊಡಲಿಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು. ಈ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಂಜಾಬ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ ಸಿಂಗ್ ಜೊತೆ ಯಾವ ರೀತಿ ಚರ್ಚೆ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.